ba usad sa ito ಎಲ್ಲ ಜೊತೆ ಆಟ ಆಡಬೇಕು ಸರ್ ಇನ್ನ ಈ ಸ್ಕೂಲ್ ಯಾಕೆ ಬಿಟ್ಟೋಗಿದೆ ಅನ್ಸುತ್ತೆ ಇದು ಏನಕ್ಕೆ ಕೇಳ ಕೊಡ್ತಾ ಸರ್ ಅಂದ್ರೆ ನಾನು ಅಲ್ಲಿ ಸ್ಕೂಲ್ ಬಿಟ್ಟು ಬಂದಿದ್ದೆ ಸರ್ ನಮ್ಮ ಮನೆಯಲ್ಲಿ ಇರಕ್ಕೆ ಬೇಜಾರಾಗ್ತದೆ ಸರ್ ಇಲ್ಲಿ ಬಂದ ಮೇಲೆ ಖುಷಿ ಆಗ್ತದೆ ಇದು ಮತ್ತೆ ನಾವು ಟೇಪರ್ ಕಾಯ್ದು ಕೊಡ್ತಾರೆ ಸರ್ स्कूल फस्ट कल अलग अलग अल चना ओदी चना इलाके नम जास्त उपयोग आगते इन स्कूल आगे अल्लाह स्टार्टिंग अडजस्ट आगे तुम कष्ट आई नंगू कूड़ा या डिफ्रेंट कैंड आफ स्कूल सो आम स्वल्प दिन आदल हाँ अर्थ आदमे स्कूल हे मकल हे अंत अर्थ आदमे कंफर्टेबल अन्स्त स्कूल आक्टिविटी बेस्ड ना फस्ट टीच इल्ली टीच के नमें खुशी अंदर खुशी अन्सोदिना फस्ट डिफिकल्ट अन्स्तु आमेल होता होता हे ना आगबोद ಅಲ್ಲಾಗೆ ಪಾಠ ಕನ್ನಡ ಪಾಠ ಹೇಳಿ ಹಾಗೆ ಹೋಗಿ ಬಿಡ್ತಿದ್ರು ಸರ್ ನಾವೇ ಅರ್ಥ ಮಾಡ್ಕೊಬೇಕು ಸರ್ ಇಲ್ಲಾದ್ರೆ ಅರ್ಥ ಮಾಡಿ ಹೇಳ್ತಿ ಅದು ಬರಲಿಲ್ಲ ಅಂದ್ರೆ ಅದನ್ನ ಹಿಂಗೆ ಹೀಗೆ ಅಂತ ಇಲ್ಲಿ ಶಬ್ದದಿಂದ ಕಲಿಸ್ತಾರೆ ಇದು ಯಾವ ಅಕ್ಷರ ಅದು ಹಂಗೆ ಎರಡು ಕೂಸಿದ್ರೆ ಏನಾಗುತ್ತೆ ಅಂತ ಕಲಿಕೆ ಒಂದರ ನ್ಯಾಚುರಲ್ ಆಗಿ ಹೋಗ್ತದೆ ನಾರ್ಮಲ್ ಆಗಿ ಹೋಗ್ತದೆ ನ್ಯಾಚುರಲ್ ಆಗಿ ಎಲ್ಲ ಆಕ್ಟಿವಿಟಿ ಬೇಸ್ ಅಲ್ಲೇ ಮಾಡ್ತೀವಿ ಮಗ್ಗಿಂದ ಸರ್ ಮತ್ತೆ ಅದು ವೀಸಾ ಇತ್ತು ಸರ್ ಅದು ಮತ್ತೆ ಅವ ಇದರ ತರದ ಸರ್ ಅಂದ್ರೆ ಅವಷ್ಟೆ ಮತ್ತೆ ತರ ಇರ್ತ ಸರ್ ಓಕೆ ಕೆಂಪ ಅದು ಕೆಂಪ ಕಲರ್ ಅದನ್ನಿಟ್ಟು ಕಲಸಿದ್ರು ಸರ್ ಇಲ್ಲಿ ಕ್ಲಾಸ್ ಅದು ಎರಡನ್ನ ಹಿಂಗೆ ಇಟ್ಕೊಂತಾರೆ ಸರ್ ಅದು ಎರಡನ್ನ ಅಂತ ಇಟ್ಟು ಎರಡನ್ನ ನಾಲ್ಕಂದ್ರೆ ಅಲ್ಲಿ ನಾಲ್ಕು ಬೀಜ ಇಟ್ಟರೆ ಸರ್ ಕನ್ನಡ ಮಗ್ಗಿನ ಇತ್ತು ಸರ್ ಅದು ಫಸ್ಟ್ ಬಂದಾಗ ಏನೋ ಒಂಥರ ಕಂಫರ್ಟಬಲ್ ಇರಲಿಲ್ಲ ಸ್ಟಾರ್ಟಿಂಗ್ ನನಗೆ ಬಟ್ ಇವಾಗ ಫುಲ್ ಕಂಫರ್ಟಬಲ್ ಆಗಿದೆ ಏನೇ ಬಂದ್ರೆ ಎದುರು ಇಲ್ಲಿ ಟೀಚರ್ಸ್ ಇದಕ್ಕೆ ತುಂಬಾ ಸಂತೋಷ ಕೊಡ್ತಿತ್ತು ಅಲ್ಲಿ ಫ್ರೆಂಡ್ಸ್ ಎಲ್ಲರೂ ಇದ್ದಿದ್ರು ಸಂತೋಷ ಓಕೆ ಇದಾ ಎಂದಾ पाठ कर्तार मगुगे स्वातंत्र ಕಲಿಕೆನ್ನ ಕಲಿಕಾಂಶಗಳನ್ನು ಕಲಿಸ್ತಾ ಹೋಗ್ತೀವಿ ಇದು ಈಗ ಇರಬೇಕು ಈಗ ಇರಬೇಕು ಅಂತ ರಿಸ್ಟ್ರಿಕ್ಟೆಡ್ ಇಲ್ಲ ಎಲ್ಲ ಎಲ್ಲ ಜೊತೆ ಕುಂತು ಗ್ರೂಪ್ ಆಗಿ ಕುಂತೋಣ ಮತ್ತೆ ನಮ್ಮ ಒಂದು ಶಾಲೆಯಲ್ಲಿ ಇನ್ನೊಂದು ಏನು ವಿಶೇಷ ಅಂತ ಚಿಕ್ಕ ಮಕ್ಕಳನ್ನು ಸಹಿತ ಅವರ ಜೊತೆಗೆ ಕೆಲವೊಂದು ಮಕ್ಕಳು ಅಟ್ಯಾಚ್ಮೆಂಟ್ ಇರ್ತಾರೆ ದೊಡ್ಡ ಮಕ್ಕಳಿಗೆ ಅವರ ಜೊತೆಗೆ ಇರ್ತಾರೆ
ಇಲ್ಲಿ ಚಿಕ್ಕ ಮಕ್ಕಳನ್ನು ಕ್ಲಾಸ್ ರೂಮಲ್ಲೇ ದೊಡ್ಡ ಮಕ್ಕಳ ಜೊತೆಗೆ ಇರೋದಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ. ಯಾಕಂದರೆ ಆ ಚಿಕ್ಕ ಮಕ್ಕಳು ನೀವು ಕ್ಲಾಸ್ ರೂಮಿಗೆ ಕರ್ಕೊಂಡು ಬರಬೇಡ್ರಿ. ಆ ಥರ ಅಂದರೆ ಆ ಮಕ್ಕಳನ್ನ ನೋಡ್ಕೊಳಕ್ಕೆ ಪರ್ಪಸ್ ಇಲ್ಲ, ಅವ್ರದ್ದು ಪೇರೆಂಟ್ಸ್ ಆ ಮಕ್ಕಳಿಗೆ ಅಟ್ಯಾಚ್ಮೆಂಟ್ ಇರ್ತಾರೆ. ಒಂದು ವೇಳೆ ಬರಬೇಡ ಅಂದರೆ ಆ ಮಗುನೂ ಸ್ಕೂಲಿಗೆ ಬರಲ್ಲ, ಮನೆಯಲ್ಲೇ ಉಳಿಯುವಂಥ ಚಾನ್ಸಸ್ ಇರುತ್ತೆ. ಆ ಥರ ಕೆಲವೊಂದು ಪ್ರಾಬ್ಲಮನ್ನು ನೋಡಿದ್ದೀವಿ. ಹಾಗಾಗಿ ಆ ಮಗು ಇದ್ರೂ ತೊಂದರೆ ಇಲ್ಲ, ಆ ಮಗುವಿನ ಕಲಿಕೆ ಆಗಿಬಿಟ್ರೆ ಸಾಕಂತ ನಮ್ಮ ನೋಡಿದ್ರು. ಎಲ್ಲ ಬಂದಿದ್ದಾರೀಗ ಯಾರಾದರೂ ಅಲ್ಲೇ ಶಾಲೆ ಮನೇಲಿ ಕೂಡಿದ್ದಾರಾ? ಚಾಲೆಂಜಸ್ ಕೆಲವೊಂದು ಹುಡುಗರು ಒಂದು ತಿಂಗಳು ಇರ್ತಾರೆ, ಹೋಗ್ತಾರೆ, ಒಂದು ತಿಂಗಳು ಎರಡು ತಿಂಗಳಿದ್ದು ನಮ್ಮ ಒಂದು ಕಾನ್ಸೆಪ್ಟಿಗೆಲ್ಲ ಬರ್ತಿರ್ತಾರೆ, ಮತ್ತು ಒಂದು ಮೂರು ನಾಲ್ಕು ತಿಂಗಳು ಊರಿಗೆ ಹೋಗ್ತಾರೆ, ಮತ್ತು ಆಮೇಲೆ ಮತ್ತೆ ನಮ್ಮ ಸ್ಕೂಲಿಗೆ ಬರ್ತಾರೆ. ಅವ್ರನ್ನ ಟ್ರ್ಯಾಕಿಗೆ ತರೋದು ಸ್ವಲ್ಪ ಚಾಲೆಂಜ್. ಮತ್ತೆ ಒಂದು ಬ್ಯಾಕ್ಗ್ರೌಂಡ್ ಅವ್ರಿಗೆ ಸ್ಕೂಲ್ ಬ್ಯಾಕ್ಗ್ರೌಂಡು ಯಾ ಎಷ್ಟೊಂದು ಜನಕ್ಕೆ ಇರೋದೇ ಇಲ್ಲ, ಸ್ವಲ್ಪ ಕೆಲವು ಜನಕ್ಕೆ ಇರುತ್ತೆ, ಬಟ್ ಎಲ್ಲ ಜನಕ್ಕೆ ಎಲ್ಲ ಮಕ್ಕಳಿಗೂ ಇರೋದಿಲ್ಲ. ಸೊ ಅವ್ರಿಗೆ ಫಸ್ಟಿಂದನೂ ಕಲಿಸ್ಕೊಡ್ಬೇಕು, ಮತ್ತು ಲೆವೆಲ್ಸ್ ಚೇಂಜ್ ಇರುತ್ತೆ, ಅವ್ರು ಫಸ್ಟ್ ಲೆವೆಲ್ಲು, ಸೆಕೆಂಡ್ ಲೆವೆಲ್ಲು, ಥರ್ಡ್ ಲೆವೆಲ್. ಲಾಸ್ಟ್ ಟೈಮ್ ಇದ್ದರು ಮತ್ತು ಬಂದರು ಅಂತ ನಾವು ಹಾಗೆ ಸ್ಕೂಲಿಗೆ ಯಾವ ಥರ ಬೇಕು ಆ ಥರ ಎಲ್ಲಿ ಬೇಕಲ್ಲಿ ಕುಂದಿಸ್ಕೊಳಕ್ಕಾಗಲ್ಲ, ಮಾಡಲು ಎಕ್ಸಾಮ್ಗೆ ತಗೊಂಡು ಇಲ್ಲಿ ಪ್ರೀತಿಯಿಂದ ಹೇಳ್ಕೊಡ್ತಾರೆ, ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ಕೊಡ್ತಾರೆ, ಇಲ್ಲಿ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡ್ತಾರೆ, ಅಲ್ಲಿ ಸ್ವಲ್ಪ ಹೇಳಿಲ್ಲ ಅಂದರೆ ಹೊಡಿತೇನೆ. ಅಲ್ಲಿ ನಮ್ಮ ಶಾಲೆಯಲ್ಲಿ ಸ್ಟ್ರಿಕ್ಟ್ ಸರ್ ಇಲ್ಲೇ ಪ್ರೀತಿಯಿಂದ, ಅದು ಗ್ರೇಟೆ ಸರ್, ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ಕೊಡ್ತಾರೆ. ತುಂಬ ಕಲ್ತಿದ್ದೀನಿ ಸರ್. ಏನು ಹಿಂದೆ ಕಲ್ತೀನಿ ಸರ್, ಮತ್ತೆ ಹಿಂದಿ ಸ್ವಲ್ಪ ಬರ್ತದೆ ಸರ್, ಗಣಿತನ ಸರ್. ಏನು ಕಷ್ಟ ಅನ್ಸಿಲ್ಲ ಸರ್, ತುಂಬ ಖುಷಿ. ಇಲ್ಲ ಸರ್, ಇಲ್ಲ ಸರ್, ನಾವು ಅವ್ರ ಹತ್ರ ಚೆನ್ನಾಗಿದ್ದೀವಿ, ಅವರು ನಮ್ಮ ಹತ್ರ ಚೆನ್ನಾಗಿದ್ದಾರೆ, ಅಂದರೆ ಒಳ್ಳೆ ಇಂಟ್ರಾಕ್ಷನ್ ಇದೆ ನಮ್ಗೆ. ಇಲ್ಲಿ ಪ್ರೀತಿಯಿಂದ ಹಂಗೆ ಕಲಿಬೇಕಮ್ಮ. ಚೆನ್ನಾಗಿದೆ.